ತಮಗೆ ಎಲ್ಲ ತಿಳಿದಿರುತ್ತೆ ವಿನಾಶಕಾರಿಯಾಗಿ ಈ ಮಳೆ ಯಾಕೆ ಸುರಿತಾ ಇದೆ ಬುದ್ಧಿ ಮಳೆ ಯಾಕೆ ಹೀಗೆ ಸುರಿತಿದೆ ಇದರ ಹಿಂದೆ ಏನು ಕಾರಣ ಇದೆ ಅಂತ ನನಗೆ ಗೊತ್ತಿದ್ರು ಅದನ್ನು ಯಾರಿಗೂ ಹೇಳೋ ಪರಿಸ್ಥಿತಿ ಇಲ್ಲಿ ನನಗಿಲ್ಲ ಏನು ಬುದ್ಧಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಬುದ್ಧಿ ಯೋಚನೆ ಮಾಡೋದಕ್ಕೆ ನನಗೆ ಯಾವ ಕೊರತೆ ಇಟ್ಟಿದ್ದಾನೆ ಆ ಪರಮಾತ್ಮ ನಾನು ಯೋಚನೆ ಮಾಡೋದು ನನ್ನ ನಂಬಿದ ಆ ಜನಗಳ ಬಗ್ಗೆ ಮಾತ್ರ ನೀವು ಹಾಗೆ ಯೋಚನೆ ಮಾಡಿರೋದಕ್ಕೆ ಮಾತ್ರ ನಿಮ್ಮ ನಂಬಿದವರು ಸುಖವಾಗಿರೋದಕ್ಕೆ ಸಾಧ್ಯವಾಗಿರೋದು ಆದರೆ ಆದರೆ ಏನು ಶಂಭುಲಿಂಗ ನಾನು ಆಗಲೇ ಹೇಳಿದಾಗೆ ತಾವು ತ್ರಿಕಾಲ ಜ್ಞಾನಿಗಳು ಮಳೆ ಯಾಕೆ ಈ ಥರ ವಿನಾಶಕಾರಿಯಾಗಿ ಸುರಿತಾ ಇದೆ ಅನ್ನೋದು ನಿಮಗೆ ಗೊತ್ತಿರತ್ತಲ್ವ ಬುದ್ಧಿ ನದಿ ಮೂಲ ಋಷಿ ಮೂಲ ಕೆದಕಬಾರ್ದು ಅನ್ನೋ ಮಾತಿದೆ ಹಾಗೆ ಪ್ರಕೃತಿ ಮೂಲನೂ ಕೆದಕಬಾರ್ದು ಪ್ರಕೃತಿ ಕೋಪಕ್ಕೆ ನೂರಾರು ಕಾರಣಗಳಿರ್ತವೆ ಅದನ್ನ ನಾವು ಹುಡುಕಕ್ ಹೋಗಬಾರ್ದು ಶಂಭುಲಿಂಗ ತಮ್ಮ ಚಿತ್ತ ಬುದ್ಧಿ ಇದ್ದಕ್ಕಿದ್ದಾಗೆ ನೀರಿನ ಹರಿವು ಜಾಸ್ತಿ ಆಗೋಯ್ತು ಬುದ್ಧಿ ಹೇಗಾದ್ರೂ ಮಾಡಿ ಆ ಸೇತುವೆನ ನಾವು ದಾಟಲೇಬೇಕು ಆದ್ರೆ ಬುದ್ಧಿ ನೀರಿನ ಹರಿವು ಜಾಸ್ತಿ ಆಗ್ತಾ ಇದೆಯಲ್ಲ ಏನೂ ಮಾಡೋಕ್ಕಾಗಲ್ಲ ನಾವು ಅಲ್ಲಿಗೆ ಹೋಗದೆ ಅವ್ರನ್ನ ರಕ್ಷಣೆ ಮಾಡೋಕ್ಕಾಗೋದಿಲ್ಲ ಸಾಧ್ಯನೇ ಇಲ್ಲ ಬುದ್ಧಿ ನನಗ್ಯಾಕೋ ತುಂಬ ಭಯ ಆಗ್ತಾ ಇದೆ ಬುದ್ಧಿ ಭಯ ಬೇಡ ನಾನಿದ್ದೀನಲ್ಲ ಬಾ ನನ್ನ ಜೊತೆ ಮೆತ್ತಿಗೆ ಅಯ್ಯೋ ದೇವ್ರಿ
ಏನಾಗ್ತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳೋಕೂ ಸಾಧ್ಯ ಆಗ್ತಾ ಇಲ್ಲ. ನನ್ನ ಇಡೀ ಜೀವನದಲ್ಲಿ ಈ ತರದೊಂದು ಕುಂಭ ದ್ರೋಣ ಮಳೆಯನ್ನು ನೋಡಿದ್ದೇ ಇಲ್ಲ. ಎಲ್ಲಿ ಎಲ್ಲಿ ಜಲಪ್ರಳಯ ಆಗುತ್ತನ್ನೋ ಆತಂಕ ಕಾಡ್ತಾ ಇದೆ ನನಗೆ. ನಮ್ಮ ಮಠ ಎತ್ತರದ ಪ್ರದೇಶದಲ್ಲಿದೆ, ಅದಕ್ಕೆ ಮಳೆ ನೀರು ಮೇಲೇರ್ತಾ ಇಲ್ಲ. ಏನಾದ್ರೂ ಸ್ವಲ್ಪ ತಜ್ಞಲ್ಲಿದ್ದಿದ್ರು ನಮ್ಮೆಲ್ಲರ ಗತಿ ಏನಾಗ್ತಿತ್ತೋ ಏನೋ. ಆ ಶಿವನೇ ಬಲ್ಲ. ಈಗ ಬೀಳ್ತಾ ಇರೋ ಮಳೆ ನೋಡ್ತಾ ಇದ್ರೆ ಯಾವ್ದೇ ಎತ್ತರದ ಪ್ರದೇಶ ಇರ್ಲಿ, ಯಾವ್ದೇ ತಗ್ಗಿನ ಪ್ರದೇಶ ಇರ್ಲಿ, ಎಲ್ಲ ಮುಳುಗೋಗುತ್ತೆ. ಆದ್ರೂ ನಮ್ಮ ಮಠ ಮುಳುಗ್ದೇ ಇರೋದಕ್ಕೆ ಕಾರಣ ಒಂದು ಗೋಸಲೇಶ್ವರನ ಆಶೀರ್ವಾದ, ಇನ್ನೊಂದು ನಮ್ಮ ಬುದ್ಧಿಗಳ ಆಶೀರ್ವಾದ. ರೇವತಿ ಅಮ್ಮ, ನೀನ್ ಹೇಳ್ತಾ ಇರೋ ಸತ್ಯನೇ. ಆದ್ರೆ ಆದ್ರೆ ಏನ್ರಿ, ಈ ಮಳೆ ಬಿಡದೆ ಮೂರ್ನಾಲ್ಕು ದಿನ ಹೀಗೆ ಸುರಿದ್ರೆ ಪ್ರಳಯ ಆಗೋದಂತೂ ಖಂಡಿತ. ಆಮೇಲೆ ನಮ್ಮ ಗೋಸಲ ಮಠ, ಗೋಸಲಪುರ, ಸುತ್ತಮುತ್ತ ಹಳ್ಳಿಗಳೆಲ್ಲ ಎಲ್ಲಿ ಜಲಸಮಾಧಿ ಆಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಮೂರ್ತಿ, ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬೇಡ ಕಣಯ್ಯ. ಮೂರ್ತಿ ಏನ್ ಕಲ್ಪನೆ ಮಾಡ್ಕೊಂಡು ಹೇಳ್ತಿದ್ದಾರೆ ಶಿವಲಿಂಗಯ್ಯನವರೇ? ಇರೋದನ್ನ ಹೇಳ್ತಾರೆ ತಾನೆ. ಮಳೆ ಬೀಳ್ತಾ ಇರೋ ಪರಿ ನೋಡ್ತಾ ಇದ್ರೆ ನನಗೂ ಮೂರ್ತಿಗೆ ಬಂದಿರೋ ಅನುಮಾನನೇ ಬರ್ತಾ ಇದೆ. ಅವನು ಹೇಳ್ಕೊಂಡ, ನಾನು ಭಯನ ಒಳಗೆ ಇಟ್ಕೊಂಡು ಹೇಳ್ಕೊಳಕ್ಕಾಗದೆ ವಿಲ 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 ಅಂತ ಒಂದು ಆಗ್ತಾ ಇದ್ದೀನಿ. ಹೌದು ಪರಪತ್ತದಾರೆ, ನಮ್ಗಾಗ್ತಾರೋ ಆತಂಕನ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ. ನೋಡಿ, ಪ್ರತಿ ಜೀವಿಗಳನ್ನ ಕಾಯೋ ಕೆಲಸ ಆ ಗೋಸಲೇಶ್ವರನ್. ಅದನ್ನ ಅವನು ಈ ಸಮಯಕ್ಕೆ ಮಾತ್ರ ಅಲ್ಲ, ಎಲ್ಲ ಸಮಯಕ್ಕೂ ಮಾಡ್ತಾನೆ ಇರ್ತಾನೆ. ಅವನು ನಮ್ಮನ್ನೆಲ್ಲ ಕಾಯ್ತಾನೆ ಅನ್ನೋ ನಂಬಿಕೆ ನನಗೆ ಬಲವಾಗಿದೆ. ನೀವು ಯಾರು ಈ ಮಳೆಯ ಬಗ್ಗೆ, ಮಳೆಯಿಂದಾಗೋ ಅನಾಹುತದ ಬಗ್ಗೆ ಯೋಚನೆ ಮಾಡದೆ ನಿಮ್ಮ ಹೃದಯದಲ್ಲಿ ಅವನ ಪಾದವನ್ನಿಟ್ಟು ನೆಮ್ಮದಿಯಾಗಿರಿ. ನಮ್ಮ ತಾತ ಹೇಳ್ತಾ ಇದ್ದರು, ಸತ್ಯ ಅನ್ನುವ ಕಾಮಧೇನು ಬಸ್ಸು ಸತ್ಯ ಕಾಲದಲ್ಲಿ ನಾಲ್ಕು ಕಾಲಲ್ಲಿ ನಿಂತಿತ್ತು, ಆಮೇಲೆ ಅದು ತ್ರೇತಾಯುಗದಲ್ಲಿ ಮೂರು ಕಾಲಲ್ಲಿ ನಿಂತ್ಕೊಂಡಿತ್ತು, ಅದೇ ಧರ್ಮ ದ್ವಾಪರ ಯುಗದಲ್ಲಿ ಎರಡು ಕಾಲಲ್ಲಿ ನಿಂತ್ಕೊಂಡಿತು, ಈಗ ಈ ಕಲಿಯುಗದಲ್ಲಿ ಒಂಟಿ ಕಾಲಲ್ಲಿ ನಿಂತಿದೆ ಧರ್ಮ. ಅದರ ಪ್ರಭಾವದಿಂದ ಪ್ರಕೃತಿಯಲ್ಲಿ ಹೀಗೆ ವೈಪರೀತ್ಯಗಳಾಗ್ತಾ ಇರೋದು. ಜನರಲ್ಲಿ ದೇವ್ರ ಬಗ್ಗೆ ನಂಬಿಕೆ ಇಲ್ಲ, ಧರ್ಮದಲ್ಲಿ ಆಸಕ್ತಿ ಇಲ್ಲ, ದಾನ ಮಾಡಬೇಕು ಅನ್ನೋ ಮನಸ್ಸು ಕೂಡ ಇಲ್ಲ. ಹೀಗಿರುವಾಗ ಇದೆಲ್ಲ ನಿಲ್ಲಬೇಕು ಅಂದ್ರೆ ಎಲ್ಲಿಂದ ನಿಲ್ಲುತ್ತೆ ಹೇಳಿ? ನಾವು ಕೊಟ್ಟಿದ್ದನ್ನೇ ಪಡ್ಕೊಳ್ಳೋದು, ಅದನ್ನೇ ಅನುಭವಿಸ್ಬೇಕು ಅಷ್ಟೇ. ನಾವು ಎಂತಹ ಸ್ವಾರ್ಥಿಗಳು ಶಿವಲಿಂಗಣ್ಣ. ಯಾಕಮ್ಮ ಹೀಗಿರ್ತಾ ಇದೆಯಾ ಇದ್ದಕ್ಕಿದ್ದಾಗೆ? ಒಳಗಿರೋ ನಮ್ಗೆ ಇಷ್ಟೊಂದು ಆತಂಕ, ಗಾಬರಿ ಆಗ್ತಾ ಇದೆ. ಇನ್ನು ಮಠದ ಭಕ್ತರಿಗೆ, ಊರಿನ ಜನರಿಗೆ ಏನು ಆಗ್ಬಾರ್ದು ಅಂತ ಬುದ್ಧಿಗಳು ಹೋಗಿದ್ದಾರೆ. ಅವ್ರಿಗೆ ಏನಾಯ್ತು ಅಂತ ಯೋಚನೆ ಮಾಡಿದೆ, ಬರೀ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದೀವಲ್ಲ ಅಂತ. ಹೋಗ್ಬೇಡಿ ಬುದ್ಧಿ ಅಂತ ನಾವು ಕೇಳ್ಕೊಂಡ್ವಲ್ಲ ಕುಮುದ, ಆದ್ರೆ ಬುದ್ಧಿಯವರು ನಮ್ಮ ಮಾತನ್ನ ಕೇಳಲೇ ಇಲ್ವಲ್ಲ. ನಮ್ಗೆ ನಮ್ಮ ಬುದ್ಧಿಯವ್ರ ಚಿಂತೆ, ಆದ್ರೆ ನಮ್ಮ ಬುದ್ಧಿಯವ್ರಿಗೆ ಯಾವಾಗ್ಲೂ ಭಕ್ತರದ ಚಿಂತೆ. ನೀವು ಯಾರು ಅವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಬುದ್ಧಿಗಳು ನಮ್ಮನ್ನು ಕಾಪಾಡ್ತಾರೆ, ಬುದ್ಧಿಗಳನ್ನ ಆ ಶಿವ ಕಾಪಾಡ್ತಾರೆ. ಬುದ್ಧಿಗಳಿಗೆ ಏನು ಆಗದೆ ಸುರಕ್ಷಿತವಾಗಿ ಮಠಕ್ಕೆ ಬಂದ್ರೆ ಅಷ್ಟೇ ಸಾಕು. ಬರ್ತಾರಪ್ಪ, ಖಂಡಿತವಾಗ್ಲೂ ಮರಳಿ ಬರ್ತಾರೆ. ನೀನೇನು ಯೋಚನೆ ಮಾಡಬೇಡ ತಾಯಿ.